ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರ ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ, ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರ, ಈ ಒಂದು ವಿಡಿಯೋದಲ್ಲಿ ರೋಮಿಯೋ ಆ್ಯಂಡ್ ಜೂಲಿಯಟ್ ಇದರ ಒಂದು ಸಂಪೂರ್ಣವಾದಂತಹ ಸಮ್ಮರಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದು ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ರೋಮಿಯೋ ಜೂಲಿಯಟ್ ಸಮ್ಮರಿಯನ್ನಾದರೂ ಕೇಳಿದ್ರೆ ಯಾವ ರೀತಿ ಬರೀಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ವಿದ್ಯಾರ್ಥಿ ಮಿತ್ರರ, ಈ ಒಂದು ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದರೆ ಮುಂದೆ ಬರುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ ಹಾಗೆಯೇ ಆನ್ಸರ್ಸ್ ಆಗಿರ್ಬೋದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ. ಸೊ ಎಲ್ಲವನ್ನು ಕೂಡ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತವೆ. ನಿಮಗೆ ಯಾವ ಒಂದು ವಿಷಯ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಬನ್ನಿ ಈಗ ರೋಮಿಯೋ ಆ್ಯಂಡ್ ಜೂಲಿಯಟ್ ಸಮ್ಮರಿಯನ್ನು ನೋಡ್ತಾ ಹೋಗೋಣ. ರೋಮಿಯೋ ಆ್ಯಂಡ್ ಜೂಲಿಯಟ್ ಈಸ್ ಆ್ಯನ್ ಎಕ್ಸೆಪ್ಟ್ ಫ್ರಮ್ ದ ಫೇಮಸ್ ಪ್ಲೇ ರೋಮಿಯೋ ಆ್ಯಂಡ್ ಜೂಲಿಯಟ್ ಬೈ ವಿಲಿಯಂ ಶೇಕ್ಸ್ಪಿಯರ್. ದ ವರ್ಸಸ್ ಎಕ್ಸ್ಪ್ರೆಸ್ ದ ಇಂಪ್ಲಿಕೇಟ್ ಫೀಲಿಂಗ್ಸ್ ಆಫ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಫಾರ್ ಈಚ್ ಅದರ್. ಇನ್ ರೋಮಿಯೋಸ್ ಮೊನೊಲೋಗ್ ಈ ಅಡ್ಮೈರ್ಸ್ ದ ಬ್ಯೂಟಿ ಆಫ್ ಜೂಲಿಯಟ್. ಈ ಸೀಸ್ ಜೂಲಿಯಟ್ ಆನ್ ದ ಡ್ಯಾನ್ಸ್ ಫ್ಲೋರ್ ಆ್ಯಂಡ್ ಈಸ್ ಫ್ಯಾಸಿನೇಟೆಡ್ ಬೈ ಹರ್ ಬುಕ್ಸ್. ಈ ಥಿಂಗ್ಸ್ ದಟ್ ಶೀ ಈಸ್ ಸೋ ಬ್ರೈಟ್ ದಟ್ ಶೀ ಟೀಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. She looks brighter than all lights. He compares her to a rich jewel hanging from an Ethiopian's ear. She looks brighter against darkness. Her beauty is rare and divine. He again compares her to a snowy dove drooping with crows. He decides to meet Juliet after the dance. He intends to touch her hands and make his rude hand blessed. At this point, he doubts whether his heart has loved till then. Even if he has ever loved, he wants his sight to forswear it because he sees the true beauty that night. Thus Romeo falls in love with Juliet instantly. The writer uses the imagery of black and white and brightness and darkness to glorify the beauty of Juliet. In Juliet's monologue, she is seen waiting for Romeo. She invites night so that she could meet Romeo. She expresses that Romeo comes as day in the night. He brings happiness to her. She also states that he will lie upon the wings of night like new snow on the raven's back. This shows her admiration for Romeo's charm. She addresses the night as gentle, loving and black broad, and asks the night to give her Romeo. Expressing her wish, she appeals to the night that when she dies, Romeo should be transformed into stars. Romeo's charm would make the face of heaven, the sky, very beautiful, that the whole world would fall in love with night and pays no worship to the garish sun. The speaker uses the imagery of day and night to glorify Romeo's charm. Thus Romeo and Juliet admire each other. Vidyarthi Mitrare, it is to Romeo and Juliet. ಇದರ ಒಂದು ಸಂಪೂರ್ಣವಾದಂತಹ ಒಂದು ಸಮ್ಮರಿ ಆಗಿದೆ. ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳನ್ನ ವಾಟ್ಸಪ್ ಗ್ರೂಪ್ಗೆ ಹಾಗೆ ಕಾಲೇಜ್ ಗ್ರೂಪ್ಸ್ಗೆ ಶೇರ್ ಮಾಡಿ. ನಿಮಗೆ ಯಾವ ಒಂದು ವಿಡಿಯೋ ಬೇಕು ಅಂದರೆ ಯಾವ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು, ಯಾವ ಒಂದು ಸಮ್ಮರಿ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.